ಬೋಲ್ ಹಾಕ್ತಾ ಇದ್ದೀನಿ ರೆಸ್ಟೋರೆಂಟ್ ಸ್ಟೈಲ್ ಕ್ರೀಮಿ ಕ್ರೀಮಿ ವೆಜ್ ಕರಿ ಚೆನ್ನಾಗಿದೆ. ಇದು ನಾನ್, ಬಟರ್ ನಾನ್, ಕುಲ್ಚಾ, ರೋಟಿ, ಚಪಾತಿ ಪ್ರತಿಯೊಂದಕ್ಕೂ ಇದು ಸೂಟ್ ಆಗುತ್ತೆ. ತುಂಬಾ ಟೇಸ್ಟ್ ಇರುತ್ತೆ ನೋಡಿ. ಎಷ್ಟು ಸಿಂಪಲ್ ಇಂಗ್ರೀಡಿಯಂಟ್ ಇದೆ, ನಿಮ್ಮ ಮನೇಲಿರುವಂತ ಇಂಗ್ರೀಡಿಯಂಟ್ ಅಲ್ಲೇ ಆಗುತ್ತೆ. ಟ್ರೈ ರೆಡಿ ಇದೆ, ರೆಸ್ಟೋರೆಂಟ್ ಸ್ಟೈಲ್ ಕ್ರೀಮಿ ವೆಜ್ ಕರಿ ಟ್ರೈ ಮಾಡಿ. ಟ್ರೈ ಮಾಡಿ ರೆಸಿಪಿ ಹೇಗಿತ್ತು. ತುಂಬ ಸಿಂಪಲ್ ಇಂಗ್ರೀಡಿಯಂಟ್ ಅಲ್ಲಿ ಮಾಡಬಹುದು, ಆರಾಮಾಗಿ ಫಾಸ್ಟ್ ಆಗಿನೂ ಮಾಡಬಹುದು ನೀವು. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮೀಸ್ ಕಿಚನ್. ನಾನು ಇವತ್ತು ನಿಮಗೆ ತುಂಬ ಸಿಂಪಲ್ ಆಗಿ ಚಪಾತಿ, ಪೂರಿ, ರೋಟಿಗೆ ನಾನ್ ರೋಟಿ, ಕುಲ್ಚಾಗೆ ಯಾವುದಕ್ಕಾದ್ರೂ ಸೂಟ್ ಆಗುವಂಥ ಒಂದು ವೆಜ್ ಕರಿ, ರೆಸ್ಟೋರೆಂಟ್ ಸ್ಟೈಲ್ ವೆಜ್ ಕರಿ ಮಾಡಿ ತೋರಿಸ್ತಾ ಇದ್ದೀನಿ. ರೆಸ್ಟೋರೆಂಟ್ ಸ್ಟೈಲ್ ವೆಜ್ ಕರಿ ಮಾಡೋದು ಹೇಗೆ ಅಂತ ನೋಡೋಕ್ಕಿಂತ ಮುಂಚೆ ಲಕ್ಷ್ಮೀಸ್ ಕಿಚನ್ಗೆ ನೀವು ಸಬ್ಸ್ಕ್ರೈಬ್ ಆಗಿ, ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಂಡು ನೋಡಿ ರೆಸಿಪಿ ನೋಡೋಣ. ರೆಸ್ಟೋರೆಂಟ್ ಸ್ಟೈಲು ವೆಜ್ ಕರಿ ಮಾಡೋದಕ್ಕೆ 3 ಟೊಮೊಟೊ, ತುಂಬ ಸಿಂಪಲ್ ಮಸಾಲೆ ಹುಳಿ, 3 ಹಸಿಮೆಣಸಿನ್ಕಾಯಿ, ಒಂದು 15-20 ಗೋಡಂಬಿ. ಈಗ ನಾನಿದು ಗ್ರೈಂಡರ್ ಮಾಡ್ಕೊಂಬರ್ತೀನಿ. ಗ್ರೈಂಡರ್ ಆಗಿದೆ, ಈಗ ಒಗ್ಗರಣೆ ಹಾಕೋಣ ಬನ್ನಿ. ತುಂಬ ಸಿಂಪಲ್ಲಾಗಿ ಮಾಡ್ಬೋದು, ತುಂಬ ಫಾಸ್ಟಾಗಿ ಮಾಡ್ಬೋದು. ಸ್ಟೈಲು ವೆಜ್ ಕರಿಗೆ ಆಯಿಲ್ ಹಾಕ್ತಾ ಇದ್ದೀನಿ, 1 ಟೇಬಲ್ ಸ್ಪೂನಲ್ಲಿ ಒಂದು 3 ಸ್ಪೂನಷ್ಟು ನೋಡಿ. ಲವಂಗದೆಲೆ 3, ಮರಾಠಿ ಮೊಗ್ಗು 2, 3 ಏಲಕ್ಕಿ, 2 ಚಕ್ಕೆ, 1/4 ಸ್ಪೂನು ಸೋಂಪು. ಇದು ಇಂಪಾರ್ಟೆಂಟು, ವೆಜ್ ಕರಿಗೆ ಘಮ ಬರಬೇಕು ಅಂದರೆ ಸೋಂಪು ಹಾಕಲೇಬೇಕು. ಜೀರಿಗೆ 1/2 ಸ್ಪೂನ್, ಈರುಳ್ಳಿ 2, ಈ ಥರ ಸಣ್ಣ ಸ್ಲೈಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ದಪ್ಪ ಮೆಣಸಿನ್ಕಾಯಿ ಈ ಥರ ಉದ್ದ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಬೆಂದಾಗ ದಪ್ಪ ಮೆಣಸಿನ್ಕಾಯಿ ಹಾಕ್ಕೋಬೇಕು. ಎಲ್ಲ ಥರದ ತರಕಾರಿ, ಆಲೂಗಡ್ಡೆ, ಕ್ಯಾರೆಟು, ಬೀನ್ಸು, ಹೂಕೋಸು, ಎಲೆಕೋಸು ಎಲ್ಲಾನು ನಾನು ಈ ಥರ ಕಟ್ ಮಾಡಿಕೊಂಡು ಕ್ಲೀನ್ ಮಾಡಿ, ಈ ಹೂಕೋಸು ಬಿಸಿ ನೀರಲ್ಲಿ ನಾನು ತೊಳ್ಕೊಂಡು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಹೂಕೋಸು ತಣ್ಣೀರಲ್ಲಿ ಕ್ಲೀನ್ ಮಾಡಿದ್ರೆ ಕ್ಲೀನ್ ಆಗೋಲ್ಲ. ಅದಕ್ಕೆ ಈಗ ಎಲ್ಲ ತರಕಾರಿನೂ ಇದಕ್ಕೆ ಹಾಕ್ತಾ ಇದ್ದೀನಿ. ನೀವು ಎಷ್ಟು ತರಕಾರಿ ಯೂಸ್ ಮಾಡ್ಕೊತೀರಾ ಅಷ್ಟು ಚೆನ್ನಾಗಿರುತ್ತೆ. ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಲಿ. ಉಪ್ಪು ಹಾಕೋಣ, 1/2 ಸ್ಪೂನು ಉಪ್ಪು ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಬೇಗ ಬೇಯುತ್ತೆ. ಈಗ ಒಂದ್ಸಲ ಮಿಕ್ಸ್ ಮಾಡಿ ಈಗ ಲಿಡ್ ಕ್ಲೋಸ್ ಮಾಡೋಣ. ಲಿಡ್ ಕ್ಲೋಸ್ ಮಾಡಿ ಇದು ಎಣ್ಣೆಲೇ ಚೆನ್ನಾಗಿ ಸ್ವಲ್ಪ ಸ್ಟೀಮಲ್ಲಿ ಬೇಯಲಿ. ತರಕಾರಿ ಎಲ್ಲ ಎಣ್ಣೆಲೇ ಚೆನ್ನಾಗಿ ಫ್ರೈ ಆಗಲಿ ಅಂತ ಲಿಡ್ ಕ್ಲೋಸ್ ಮಾಡಿದ್ದೆ. ಈಗ ಲಿಡ್ ಓಪನ್ ಮಾಡ್ತಾ ಇದ್ದೀನಿ. ನೀವು ತರಕಾರಿ ಬೇರೆ ಬೇಯಿಸ್ಕೊಂಡು ಒಗ್ಗರಣೆಗೆ ಹಾಕಿದ್ರೆ ಅಷ್ಟು ಟೇಸ್ಟ್ ಇರೋಲ್ಲ. ತರಕಾರಿ ಈ ಥರ ಎಣ್ಣೆಲಿ ಫ್ರೈ ಆಗಿ ನೋಡಿ, ಈ ತರಕಾರಿ ಸ್ಟಾಕ್ ಇರುತ್ತೆ ನೋಡಿ, ಈ ಥರ ಬೆಂದಿರೋ ನೀರು, ಇದು ನಿಮಗೆ ಕರಿಗೆ ಟೇಸ್ಟ್ ಕೊಡುತ್ತೆ ನೋಡಿ. ಪ್ರತಿಯೊಂದು ತರಕಾರಿ ನಾವು ಎಣ್ಣೆಲೆ ಈ ಥರ ಫ್ರೈ ಮಾಡ್ಕೋಬೇಕು ನೋಡಿ. ಇದು ಬೆಂದಿದೆ ನೋಡಿ, ಇದು ಬೆಂದಿದೆ, ಎಲ್ಲ ತರಕಾರಿ ಬೆಂದಿದೆ. ರುಬ್ಬಿದ ಗುಲಾಬ್ ಮಸಾಲೆ ಸ್ವಲ್ಪ ಹಾಕ್ತಾ ಇದ್ದೀನಿ. ರೆಡ್ ಚಿಲ್ಲಿ ಪೌಡ್ರು ಅಂದರೆ ಬ್ಯಾಡಗಿ ಮೆಣಸಿನ ಪುಡಿ 2 ಸ್ಪೂನ್ ಹಾಕ್ತಾ ಇದ್ದೀನಿ. 1 ಸ್ಪೂನು ಧನಿಯಾ, 1 ಸ್ಪೂನು ಜೀರಿಗೆ ಪುಡಿ, 1 ಸ್ಪೂನಷ್ಟು ಕಸ್ತೂರಿ ಮೆಂತೆ, ಸಾಲ್ಟ್ ನಾವು ಆವಾಗಲೇ 1/2 ಸ್ಪೂನ್ ಹಾಕಿದ್ವಿ, 1/2 ಸ್ಪೂನು. ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡೋಣ. ಸ್ವಲ್ಪ 1 ಲೋಟ ಅಷ್ಟು 100 ml ಅಷ್ಟು ನೀರು ಮಿಕ್ಸ್ ಮಾಡೋಣ. ಮಸಾಲೆ ಬೇಯೋದಿತ್ತಷ್ಟೇ, ಇದು ಮಿಕ್ಸ್ ಆಗಿದೆ. ಈ ಗ್ಯಾಸ್ ಫ್ಲೇಮ್ ಕಮ್ಮಿ ಮಾಡಿ ಈ ಮಸಾಲೆ ಕಮ್ಮಿ ಫ್ಲೇಮಲ್ಲೇ ಬೇಯೋ ಥರ 1-2 ನಿಮಿಷ ಬಿಡೋಣ ಅಷ್ಟೇ, ಜಾಸ್ತಿ ಬೇಡ. ಯಾಕಂದರೆ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. 2 ನಿಮಿಷ ಆಯಿತು ಈಗ. ಈಗ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ರೆಸ್ಟೋರೆಂಟ್ ಸ್ಟೈಲ್ ವೆಜ್ ಕರಿ ಎಷ್ಟು ಚೆನ್ನಾಗಿ ಆಗಿದೆ. ಈಗ ಗ್ಯಾಸ್ ಫ್ಲೇಮ್ ಆಫ್ ಮಾಡೋಣ. ಮೇಲೆ ಕೊತ್ತಂಬರಿ ಸೊಪ್ಪು, ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿ ನೋಡಿ. ಇದು ಒಂದ್ಸಲ ಮಿಕ್ಸ್ ಮಾಡೋಣ. ತುಂಬ ಚೆನ್ನಾಗಿ ಬಂದಿದೆ. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ, ಎಷ್ಟು ಈಸಿಯಾಗಿ, ಸ್ವಲ್ಪ ಕಮ್ಮಿ ಇಂಗ್ರೀಡಿಯಂಟ್, ನಿಮ್ಮ ಮನೇಲಿ ಏನಿರುತ್ತೆ ಇಂಗ್ರೀಡಿಯಂಟ್ ಅದರಲ್ಲೇ ನಾವು ರೆಸ್ಟೋರೆಂಟ್ ಸ್ಟೈಲ್ ವೆಜ್ ಕರಿನ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ನೀವು ಪೂರಿ, ಚಪಾತಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಬ್ರೇಕ್ಫಾಸ್ಟ್, ಲಂಚು ಯಾವುದಕ್ಕಾದ್ರೂ ನೀವು ಮಾಡ್ಕೋಬೋದು. ಸೈಡ್ ಡಿಶ್ ಆಗೂ ನೀವು ಮಾಡ್ಕೋಬೋದು ಡಿನ್ನರ್ ಲಂಚ್ಗೆ. ಬ್ರೇಕ್ಫಾಸ್ಟ್ ಮಾಡಿದ್ರೆ ಚಪಾತಿ ಪೂರಿಗೆ ಮಾಡ್ಕೋಬೋದು. ಹೀಗೆ ನಿಮಗೆ ಟೇಸ್ಟಿ ರೆಸಿಪೀಸ್, ಬ್ರೇಕ್ಫಾಸ್ಟ್ ರೆಸಿಪಿ, ಲಂಚ್ ರೆಸಿಪೀಸ್ ಬೇಕು ಅಂತ ಹೇಳಿದ್ರೆ ಲಕ್ಷ್ಮೀಸ್ ಕಿಚನ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಮತ್ತೆ ನಾಳೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.